ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಗೀ ರೋಸ್ಟ್ ಮಾಡ್ತಿದ್ದೀನಿ. ಚಿಕನ್ ತಗೊಂಡಿದ್ದೀನಿ, ಇದರಲ್ಲಿ 1 ಕೆಜಿ ಇದೆ. ಮೊದಲಿಗೆ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ 1 ಸ್ಪೂನು. ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ 1/2 ಟೀಸ್ಪೂನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿ ಕಾಲು ಗಂಟೆ ಇರೋಕೆ ಇಡಬೇಕು. ಇದನ್ನು ಬೇರೆ ಏನು ಆಗ್ತಾ ಇಲ್ಲ. ಸ್ವಲ್ಪ ಸಾಮಗ್ರಿಗಳನ್ನು ಉಪಯೋಗಿಸಿ ನಾನು ಮಾಡ್ತಾಯಿದ್ದೀನಿ ಈಗ ಚಿಕನ್ ಗೀ ರೋಸ್ಟು. ಸಾಂಬಾರಿನ ಪದಾರ್ಥವನ್ನು ಆಗ್ತಾ ಇಲ್ಲ, ಇದೆಲ್ಲಗೆ ಮಿಕ್ಸ್ ಆಯಿತು. ಇದನ್ನು 1/2 ಗಂಟೆ ಇಡಬೇಕು. ಇದನ್ನು ಇದು ಮೆಣಸು, ಕೆಂಪು ಮೆಣಸು. ಇದನ್ನು ರಾತ್ರಿ ಬಿಸಿ ನೀರಲ್ಲಿ ನೆನೆ ಇಟ್ಟಿದ್ದೀನಿ, ಸ್ಮೂತ್ ಆಗಿದೆ. ಈಗ ಇದರಲ್ಲಿ 25 ಮೆಣಸಿದೆ. ಚಕ್ಕೆ, ಲವಂಗ, ಏಲಕ್ಕಿ 1 ತಗೊಂಡಿದ್ದೀನಿ. ಕರಿಮೆಣಸು 10 ತಗೊಂಡಿದ್ದೀನಿ. ಇದನ್ನು ಅರಶಿನ 1 ಟೀಸ್ಪೂನು, ಬೆಳ್ಳುಳ್ಳಿ 6, ಹುಣಸೆ ಹುಳಿ ಸ್ವಲ್ಪ ತಗೊಂಡಿದ್ದೀನಿ ಇಷ್ಟು, ಉಪ್ಪು, ಗೋಡಂಬಿ ತಗೊಂಡಿದ್ದೀನಿ ನಾನು. ಮೊಸರು ಆಗ್ತಾ ಇಲ್ಲ, ಗೋಡಂಬಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ತುಪ್ಪ ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಇದು ರುಬ್ಲಿಕ್ಕೆ. ಇದಕ್ಕೆ ಹುಣಸೆ ಹುಳಿ ಮತ್ತು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಗೋಡಂಬಿಯನ್ನು ಸಹ ಇದಕ್ಕೆ ಹಾಕ್ತಿದ್ದೀನಿ. ಇದನ್ನು ಒಟ್ಟಿಗೆ ಪೇಸ್ಟ್ ಮಾಡಿ ತರ್ತಿದ್ದೀನಿ. ಅರಶಿನ ಇಷ್ಟೇ ಸಾಮಗ್ರಿಗಳು, ಬೇರೆ ಏನು ಆಗ್ತಾ ಇಲ್ಲ. ಇದನ್ನು ರುಬ್ಬಿ ತರ್ತಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ. ಚಿಕನ್ ಫ್ರೈ ಮಾಡಬೇಕು ಅದನ್ನು, ಚಿಕನನ್ನು. ಈಗ ತುಪ್ಪ ಹಾಕ್ತಿದ್ದೀನಿ, ತುಪ್ಪ ಸ್ವಲ್ಪ ಜಾಸ್ತಿ ಆಗಬೇಕು. 3 ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ. 1/2 ಗಂಟೆ ಆಯಿತು ಇದನ್ನು ಮಿಕ್ಸ್ ಮಾಡಿಟ್ಟು ಚಿಕನನ್ನು. ಈಗ ಹಾಕ್ತಾ ಇದ್ದೀನಿ. ಎಲ್ಲ ತುಪ್ಪದಲ್ಲಿ ಫ್ರೈ ಆಗ್ಬೇಕು ಇದು. ಸ್ವಲ್ಪ ಹೊತ್ತು ಹೀಗೆ ಬಿಡಬೇಕು ಫ್ರೈ ಆಗಲಿ. ಒಂದು ಸೈಡ್ ಎಲ್ಲ ಫ್ರೈ ಆಯಿತು. ಇದನ್ನೀಗ ಮಿಕ್ಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಎಲ್ಲ ಫ್ರೈ ಆಯಿತು ಇದು. ಈಗ ಬೇಗ ಫ್ರೈ ಆಗುತ್ತೆ ಇದು, ಬಾಯ್ಲರ್ ಚಿಕನ್ ಇದು. ಇದನ್ನೆಲ್ಲ ಈಗ ತೆಗಿತಾ ಇದ್ದೀನಿ, ತುಂಡುಗಳನ್ನ ಮಾತ್ರ ತೆಗಿತಾ ಇದ್ದೀನಿ. ತುಂಡೆಲ್ಲ ತೆಗ್ದಿದ್ದೀನಿ. ಈಗ ಅದೇ ಬಾಣಲೆಯಲ್ಲಿ ಅದೇ ತುಪ್ಪ ಇದೆ, ಹಾಕ್ತಾ ಇದ್ದೀನಿ ಗರಂ ಮಸಾಲನೆಲ್ಲ. ಸ್ವಲ್ಪ ಫ್ರೈ ಆಗಲಿದೆ. ಇದನ್ನು ರುಬ್ಬಿ ತಂದಿದ್ದೀನಿ ಮಸಾಲವನ್ನು ಎಲ್ಲ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಮೆಣಸು ಚೆನ್ನಾಗಿ ಕಲರ್ ಕೊಡುತ್ತೆ. ನಾವು ನೆನೆ ಇಟ್ಟರೆ ರಾತ್ರಿ ನೆನೆ ಇಡಬೇಕು. ಮೊಸರು ಹಾಕ್ತಾ ಇಲ್ಲ ನಾನು, ಗೋಡಂಬಿ ಹಾಕಿದ್ದೀನಿ 20 ಗೋಡಂಬಿ ಅಂತ ತಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ತಿದ್ದೀನಿ. ಚೆನ್ನಾಗಿದು ಬೇಯಬೇಕು ತುಪ್ಪದಲ್ಲಿ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ನೋಡ್ಕೊಂಡು ಹಾಕ್ಬೇಕು ಉಪ್ಪು. ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ಹೋಟ್ಲ ಎಲ್ಲ ಸಿಗುತ್ತೆ ಚಿಕನ್ ಗೀ ರೋಸ್ಟು. ತುಂಬ ರೇಟ್ ಇದೆ ಚಿಕನ್ ಗೀ ರೋಸ್ಟಿಗೆ ಹೋಟ್ಲಲ್ಲಿ. ನಮ್ಮ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು. ಜಾಸ್ತಿ ಸಾಮಗ್ರಿಯನ್ನು ಎಲ್ಲ ಹಾಕ್ತಾ ಇಲ್ಲ ಇದಕ್ಕೆ. ಚೆನ್ನಾಗಿ ಫ್ರೈ ಆಯಿತು. ಈಗ ಚಿಕನ್ ಹಾಕ್ತಿದ್ದೀನಿ.
ಸ್ವಲ್ಪ ಇದರಲ್ಲೇ ಬೇಯಬೇಕಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ, ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬಹುದು, ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ನನಗೆ ಸಿಗಲಿಲ್ಲ ಹಾಗೆ ಹಾಕಲಿಲ್ಲ, ಕರ್ಬೆ ಅಷ್ಟೇ. ಚಿಕನ್ ಗೀರೋಸ್ಟ್ ರೆಡಿ ಆಯಿತು, ಹಾಕಿದ್ದು ಇದನ್ನಾಗೆ ತೆಗಿತಾ ಇದ್ದೀನಿ. ಒಂದು ಪ್ಲೇಟ್ ತಗೊಂಡಿದ್ದೀನಿ, ಇದಕ್ಕೆ ಹಾಕ್ತಿದ್ದೀನಿ ಚಿಕನ್ ಗೀರೋಸ್ಟು. ತುಂಬ ಚೆನ್ನಾಗಿರುತ್ತೆ ಇದು ಗೀರೋಸ್ಟು, ಹೋಟ್ಲೆಲ್ಲ ಸಿಗುತ್ತೆ. ನೀವು ಸಹ ಇದನ್ನೊಮ್ಮೆ ಮನೇಲಿ ಟ್ರೈ ಮಾಡಿ.